ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಶ್ನೆಗಳನ್ನು ತೊಗೊಂಡು ಬಂದಿದ್ದೀನಿ ಯಾಕಂದರೆ ಪಿ ಡಿ ಒ ಆಗಿರಲಿ ವಿ ಎ ಒ ಆಗಿರಲಿ ವಿಲೇಜ್ ಅಕೌಂಟೆಂಟ್ ಆಗಿರಲಿ ಎಲ್ಲದರಲ್ಲೂ ಕೇಳ್ತಕ್ಕಂತಹ ಮೇನ್ ಟಾಪಿಕ್ ಇದು ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಹಾಗಾದರೆ ಬನ್ನಿ ತಡ ಮಾಡದೆ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಗ್ರಾಮ ಪಂಚಾಯಿತಿ ಸದಸ್ಯನ ಜನಸಂಖ್ಯಾ ವ್ಯಾಪ್ತಿ ಎಷ್ಟು ಅಂತ ಕೇಳಿದ್ದಾರೆ ಪ್ರಶ್ನೆ ಆಪ್ಷನ್ ಎ ನಾಲ್ಕು ನೂರು ಆಪ್ಷನ್ ಬಿ ನೂರು ಆಪ್ಷನ್ ಸಿ ಒಂದು ಸಾವಿರ ಆಪ್ಷನ್ ಡಿ ಎಂಟು ನೂರು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ನಾಲ್ಕು ನೂರು ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರ ಜನಸಂಖ್ಯಾ ವ್ಯಾಪ್ತಿ ಎಷ್ಟಿರಬೇಕು ಅಂತ ಹೇಳಿದ್ರೆ ನಾನ್ನೂರರಷ್ಟು ಇರಬೇಕು ಎರಡನೇ ಪ್ರಶ್ನೆ ನೋಡಿ ಗ್ರಾಮ ಪಂಚಾಯಿತಿಯಲ್ಲಿ ಅನುಸೂಚಿತ ಜಾತಿ ಮತ್ತು ಪಂಗಡಗಳಿಗೆ ಸ್ಥಾನಗಳನ್ನು ಡ್ಯಾಶ್ ಅಂತ ಇದೆ ಸೊ ಆಪ್ಷನ್ ಎ ಮೀಸಲಿಡುವಂತಿಲ್ಲ ಆಪ್ಷನ್ ಬಿ ನಾಮಕರಣ ಮಾಡಬೇಕು ಆಪ್ಷನ್ ಸಿ ಮೀಸಲಿಡಬೇಕು ಆಪ್ಷನ್ ಡಿ ಸ್ಥಾನಗಳನ್ನು ಸೂಚಿಸಬೇಕು ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮೀಸಲಿಡಬೇಕು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ మూరనే ప్రశ్నే ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳ ಮೀಸಲಾತಿ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತೆ ಶೇಕಡವಾರು ಎಷ್ಟಿರಬೇಕು ಅಂತ ಹೇಳಿ ಆಪ್ಷನ್ ಎ ಶೇಕಡಾ ಮೂರು ಆಪ್ಷನ್ ಬಿ ಶೇಕಡಾ ಹದಿನೈದು ಆಪ್ಷನ್ ಸಿ ಶೇಕಡಾ ಹತ್ತು ಆಪ್ಷನ್ ಡಿ ಶೇಕಡಾ ನಲವತ್ತು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಶೇಕಡ ಹದಿನೈದರಷ್ಟು ಸರಿಯಾಗಿರ್ತಕ್ಕಂತಹ ಉತ್ತರ ನಾಲ್ಕನೇ ಪ್ರಶ್ನೆ ನೋಡಿ ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನಗಳ ಮೀಸಲಾತಿ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಿಸಿದಂತೆ ಎಷ್ಟಿರಬೇಕು ಅಂತ ಹೇಳಿ ಸೊ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ಹಾಗೆ ಶೇಕಡ ಹದಿನೈದರಷ್ಟು ಇರಬೇಕು ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂತೆ ಶೇಕಡ ಎಷ್ಟಿರಬೇಕು ಅಂತ ಹೇಳಿದ್ರೆ ಆಪ್ಷನ್ ಎ ಮೂರು ಆಪ್ಷನ್ ಬಿ ಶೇಕಡ ಹದಿನೈದು ಆಪ್ಷನ್ ಸಿ ಶೇಕಡಾ ಹತ್ತು ಆಪ್ಷನ್ ಡಿ ಶೇಕಡಾ ಇಪ್ಪತ್ತು ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟ ಹಾಗೆ ಶೇಕಡ ಮೂರು ಪರ್ಸೆಂಟ್ ಅಷ್ಟು ಇರಬೇಕು ಆಪ್ಷನ್ ಎ ಸರಿಯಾದ ಉತ್ತರ ಐದನೇ ಪ್ರಶ್ನೆ ನೋಡಿ ಗ್ರಾಮ ಪಂಚಾಯತಿ ಸ್ಥಾನಗಳ ಒಟ್ಟು ಸಂಖ್ಯೆಯಲ್ಲಿ ಸರಿಸುಮಾರು ರಷ್ಟು ಸಂಖ್ಯೆಯ ಸ್ಥಾನಗಳನ್ನು ಹಿಂದುಳಿದ ವರ್ಗಗಳ ವ್ಯಕ್ತಿಗಳಿಗೋಸ್ಕರ ಮೀಸಲಿಡಬೇಕು ಅಂತ ಹೇಳಿ ಪ್ರಶ್ನೆ ಆಪ್ಷನ್ ಎ ನಾಲ್ಕನೇ ಒಂದರಷ್ಟು ಆಪ್ಷನ್ ಬಿ ಅರ್ಧದಷ್ಟು ಆಪ್ಷನ್ ಸಿ ಮೂರನೇ ಒಂದರಷ್ಟು ಆಪ್ಷನ್ ಡಿ ಒಂದನೇ ಮೂರರಷ್ಟು ಇಲ್ಲಿ ಸರಿಯಾದಂತಹ ಉತ್ತರ ಹಿಂದುಳಿದ ವರ್ಗದವರಿಗೆ ಎಷ್ಟು ಮೀಸಲಿಡಬೇಕು ಅಂತ ಹೇಳಿದ್ರೆ ಅರ್ಧದಷ್ಟು ಸ್ಥಾನಗಳನ್ನು ಹಿಂದುಳಿದ ವರ್ಗಗಳಿಗೆ ಮೀಸಲಿಡಬೇಕು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡಿ ಗ್ರಾಮ ಪಂಚಾಯಿತಿ ಸದಸ್ಯರಲ್ಲಿ ಮಹಿಳೆಯರಿಗೆ ಮೀಸಲಿಟ್ಟಿರುವ ಸ್ಥಾನಗಳ ಪ್ರಮಾಣ ಅಂತ ಹೇಳಿ ಪ್ರಶ್ನೆ ಆಪ್ಷನ್ ಎ ಎಲ್ಲ ವರ್ಗಗಳಿಗೆ ಮೀಸಲಿಟ್ಟ ಸ್ಥಾನಗಳ ಪೈಕಿ ಅರ್ಧದಷ್ಟು ಆಪ್ಷನ್ ಬಿ ಎಲ್ಲ ವರ್ಗಗಳಿಗೆ ಮೀಸಲಿಟ್ಟ ಸ್ಥಾನಗಳಲ್ಲಿ ಮುಕ್ಕಾಲು ಭಾಗದಷ್ಟು ಆಪ್ಷನ್ ಸಿ ಎಲ್ಲ ವರ್ಗಗಳಲ್ಲಿ ಮೀಸಲಿಟ್ಟ ಸ್ಥಾನಗಳಲ್ಲಿ ಒಂದನೇ ಮೂರರಷ್ಟು ಆಪ್ಷನ್ ಡಿ ಪ್ರತಿಯೊಂದು ವರ್ಗಕ್ಕೂ ಮೀಸಲಿಟ್ಟಿರುವ ಸ್ಥಾನಗಳ ಪೈಕಿ ಮೂರನೇ ಒಂದರಷ್ಟು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಪ್ರತಿಯೊಂದು ವರ್ಗಕ್ಕೂ ಮೀಸಲಿಟ್ಟಿರುವ ಸ್ಥಾನಗಳ ಪೈಕಿ ಮೂರನೇ ಒಂದರಷ್ಟು ಮಹಿಳೆಯರಿಗೆ ಮೀಸಲಿಟ್ಟಿರ್ತಕ್ಕಂತಹ ಸ್ಥಾನಗಳ ಪ್ರಮಾಣ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಏಳನೇ ಪ್ರಶ್ನೆ ಮೀಸಲು ಸ್ಥಾನಗಳನ್ನು ಪಂಚಾಯಿತಿ ಪ್ರದೇಶದಲ್ಲಿ ಬೇರೆ ಬೇರೆ ಚುನಾವಣೆಗಳಿಗೆ ಡ್ಯಾಶ್ ಅಂತ ಇದೆ ಆಪ್ಷನ್ ಎ ಸದರಿ ಪ್ರಕಾರ ಹಂಚಿಕೆ ಮಾಡಬೇಕು ಆಪ್ಷನ್ ಬಿ ಜಿಲ್ಲಾಧಿಕಾರಿ ಇಷ್ಟದಂತೆ ಹಂಚಿಕೆ ಮಾಡಬೇಕು ಆಪ್ಷನ್ ಸಿ ಆಡಳಿತ ಪಕ್ಷದ ಅಭಿಪ್ರಾಯಕ್ಕೊಳಪಟ್ಟು ಹಂಚಿಕೆ ಮಾಡಬೇಕು ಆಪ್ಷನ್ ಡಿ ಆಯಾ ಪಂಗಡದ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಬೇಕು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಸದರಿ ಪ್ರಕಾರ ಹಂಚಿಕೆ ಮಾಡಬೇಕು ಅನ್ನೋದು ಸರಿಯಾದ ಆನ್ಸರ್ ಎಂಟನೇ ಪ್ರಶ್ನೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಅಧಿಸೂಚನೆಯನ್ನು ಹೊರಡಿಸುವವರು ಯಾರು ಅಂತ ಪ್ರಶ್ನೆ ಆಪ್ಷನ್ ಎ ತಹಸೀಲ್ದಾರ್ ಆಪ್ಷನ್ ಬಿ ಜಿಲ್ಲಾಧಿಕಾರಿ ಆಪ್ಷನ್ ಸಿ ಸಹಾಯಕ ತಹಸೀಲ್ದಾರ್ ಆಪ್ಷನ್ ಡಿ ಚುನಾವಣಾ ಆಯುಕ್ತರು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಜಿಲ್ಲಾಧಿಕಾರಿಯವರು ಏನು ಮಾಡ್ತಾರೆ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಅಧಿಸೂಚನೆಯನ್ನು ಹೊರಡಿಸೋದು ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಒಂಬತ್ತನೇ ಪ್ರಶ್ನೆ ನೋಡಿ ಚುನಾಯಿತ ಸದಸ್ಯರನ್ನ ಅಥವಾ ಚುನಾಯಿತರಾಗಿರುವುದಾಗಿ ಭಾವಿಸಲಾದ ಸದಸ್ಯರ ಹೆಸರುಗಳನ್ನ ಗೊತ್ತುಪಡಿಸಿದ ರೀತಿಯಲ್ಲಿ ಪ್ರಕಟಿಸತಕ್ಕಂತಹ ಅಧಿಕಾರ ಇರೋದು ಯಾರಿಗೆ ಅಂತ ಹೇಳಿ ಪ್ರಶ್ನೆ ಆಪ್ಷನ್ ಎ ತಹಸೀಲ್ದಾರರಿಗೆ ಆಪ್ಷನ್ ಬಿ ಡೆಪ್ಯುಟಿ ಕಮಿಷನರಿಗೆ ಆಪ್ಷನ್ ಸಿ ಅಸಿಸ್ಟೆಂಟ್ ಕಮಿಷನರಿಗೆ ಆಪ್ಷನ್ ಡಿ ಸಿ ಇ ಒಗೆ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಡೆಪ್ಯುಟಿ ಕಮಿಷನರ್ ಏನಿದ್ದಾರೆ ಅವರಿಗೆ ಈ ಒಂದು ಅಧಿಕಾರ ಇರೋವಂಥದ್ದು ಹಾಗಾಗಿ ಆಪ್ಷನ್ ಬಿ ಡೆಪ್ಯುಟಿ ಕಮಿಷನರ್ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ನೋಡಿ ಯಾವುದೇ ಸದಸ್ಯನ ಸ್ಥಾನವು ವಿವಿಧ ಕಾರಣಗಳಿಂದ ತೆರವಾದರೆ ಆ ಸ್ಥಾನವನ್ನು ತುಂಬೋದಕ್ಕೆ ತಗೊಳ್ಬೇಕಾಗಿರ್ತಕ್ಕಂತಹ ಕ್ರಮ ಯಾವುದು ಅಂತ ಅಂದರೆ ಯಾವುದೇ ಒಬ್ಬ ಸದಸ್ಯನ ಸ್ಥಾನ ಏನಿದೆ ಬೇರೆ ಯಾವುದಾದ್ರೂ ಒಂದು ಕಾರಣದಿಂದ ಆ ಸ್ಥಾನ ಆ ಒಂದು ಸ್ಥಾನ ಖಾಲಿ ಇದ್ದರೆ ಆ ಸ್ಥಾನವನ್ನು ತುಂಬೋದಕ್ಕೆ ಯಾವೆಲ್ಲ ಕ್ರಮಗಳನ್ನು ತಗೊಳ್ಬೋದು ಅಂತ ಹೇಳಿ ಆಪ್ಷನ್ ಎ ನಾಮಕರಣ ಮಾಡುವುದು ಆಪ್ಷನ್ ಬಿ ಎರಡನೇ ಸ್ಥಾನ ಪಡೆದವರಿಗೆ ಅರ್ಹತೆ ನೀಡುವುದು ಆಪ್ಷನ್ ಸಿ ಮುಂದಿನ ಚುನಾವಣೆವರೆಗೆ ಸ್ಥಾನ ಖಾಲಿ ಬಿ ಆ ಒಂದು ಸ್ಥಾನವನ್ನು ಖಾಲಿ ಬಿಡುವುದು ಆಪ್ಷನ್ ಡಿ ಉಪಚುನಾವಣೆ ಮೂಲಕ ಮುಖಾಂತರ ಆಯ್ಕೆ ಮಾಡೋದು ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಡಿ ಮತ್ತೊಂದ್ಸಲ ಅಂದರೆ ಉಪಚುನಾವಣೆಯನ್ನು ಮಾಡೋದ್ರ ಮುಖಾಂತರ ಆ ಒಂದು ಸ್ಥಾನದ ಸದಸ್ಯನನ್ನು ಆಯ್ಕೆ ಮಾಡೋದು ಆಪ್ಷನ್ ಡಿ ಸರಿಯಾದ ಉತ್ತರ ಹನ್ನೊಂದನೇ ಪ್ರಶ್ನೆ ಮತದಾನ ಸಮಯದಲ್ಲಿ ಇದನ್ನು ತಗೊಂಡು ಮತ ಕೇಂದ್ರದೊಳಗೆ ಪ್ರವೇಶಿಸುವ ಅವಕಾಶವಿದೆ ಅಂತ ನಾವು ವೋಟ್ ಮಾಡಬೇಕಾದ್ರೆ ಯಾವುದನ್ನು ತಗೊಂಡು ವೋಟಿಂಗ್ ಸೆಂಟ್ರೊಳಗೆ ಹೋಗ್ತಕ್ಕಂತಹ ಅವಕಾಶ ಇದೆ ಅಂತ ಆಪ್ಷನ್ ಎ ಮತದಾರರ ಗುರುತಿನ ಚೀಟಿ ಆಪ್ಷನ್ ಬಿ ಅಭ್ಯರ್ಥಿಯ ಭಾವಚಿತ್ರ ಆಪ್ಷನ್ ಸಿ ನಿರ್ದಿಷ್ಟಪಡಿಸಿದ ಪಕ್ಷಗಳ ಚಿಹ್ನೆ ಆಪ್ಷನ್ ಡಿ ಪ್ರಚಾರಕ್ಕೆ ಬಳಸಿದ ಕರಪತ್ರ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಏನಪ್ಪ ಅಂತ ಹೇಳಿದರೆ ಮತದಾರರ ಗುರುತಿನ ಚೀಟಿ ಆಪ್ಷನ್ ಎ ನಮ್ಮ ಒಂದು ಐಡೆಂಟಿಟಿ ಕಾರ್ಡನ್ನ ತಗೊಂಡು ಹೋದರೆ ಮಾತ್ರನೇ ನಮ್ಮನ್ನ ಮತದಾರ ಮತದಾನ ಮಾಡೋದಿಕ್ಕೆ ಅಂದರೆ ಮತ ಕೇಂದ್ರದೊಳಗೆ ಬಿಡ್ತಾರೆ ಹೊರತು ಅಭ್ಯರ್ಥಿಯ ಭಾವಚಿತ್ರ ಆಗಲಿ ಅಥವಾ ಪಕ್ಷಗಳ ಚಿಹ್ನೆ ಆಮೇಲೆ ನಾವು ಪ್ರಚಾರ ಮಾಡೋದಕ್ಕೆ ಬಳಸಿದಂತಹ ಕರಪತ್ರ ಇದು ಯಾವುದನ್ನು ತಗೊಂಡೋದ್ರು ಕೂಡ ನಮ್ಮನ್ನು ಒಳ ಬಿಡೋದಿಲ್ಲ ನಮ್ಗೆ ಓಟ್ ಮಾಡ್ಬೇಕಂದ್ರೆ ಏನು ಬೇಕು ನಮ್ಮ ಒಂದು ಐಡೆಂಟಿಟಿ ಕಾರ್ಡ್ ಬೇಕು ಸೊ ಅದನ್ನು ಮಾತ್ರ ತಗೊಂಡು ಒಳಗಡೆ ಹೋಗೋವಂಥದ್ದು ಹನ್ನೆರಡನೇ ಪ್ರಶ್ನೆ ನೋಡಿ ಮತದಾನ ನಡೆಯುವಾಗ ಮತಕೇಂದ್ರದ ಸುತ್ತ ನೂರು ಮೀಟರ್ ಸುತ್ತಳತೆಯೊಳಗೆ ಈ ಕಾರ್ಯಕ್ಕೆ ನಿಷೇಧವಿಲ್ಲ ಅಂತ ಅಂದರೆ ಮತದಾನ ನಡಿಬೇಕಾದ್ರೆ ಎಲ್ಲೇ ಒಂದು ವೋಟಿಂಗ್ ಸೆಂಟರ್ನಲ್ಲಿ ನೂರು ಮೀಟರ್ ಸುತ್ತಳತೆಯ ಒಳಗೆ ಈ ಒಂದು ಕಾರ್ಯವನ್ನು ಮಾಡೋದಕ್ಕೆ ನಿಷೇಧ ಮಾಡೋದಿಲ್ಲ ಅಂತ ಯಾವ ಒಂದು ಕಾರ್ಯವನ್ನು ಮಾಡಿದ್ರೆ ಅದು ಅದನ್ನು ನಿಷೇಧ ಮಾಡೋದಿಲ್ಲ ಅಂತ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ನೋಡಿ ಮತಗಳಿಕೆಗೆ ಪ್ರಚಾರ ಮಾಡುವುದು ಆಪ್ಷನ್ ಬಿ ಯಾವುದೇ ಮತದಾರನ ಮತವನ್ನು ಕೋರುವುದು ಆಪ್ಷನ್ ಸಿ ಯಾವುದೇ ನೋಟಿಸು ಅಥವಾ ಚಿಹ್ನೆಯನ್ನು ಪ್ರದರ್ಶಿಸುವುದು ಆಪ್ಷನ್ ಡಿ ಫೋಟೋ ಕ್ಯಾಮ್ರಾ ಹೊಂದುವುದು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಫೋಟೋ ಕ್ಯಾಮ್ರಾ ಹೊಂದುವುದು ಸೊ ಇಲ್ಲಿ ನೂರು ಮೀಟರ್ ಅಂತರದೊಳಗೆ ಅಥವಾ ನೂರು ಮೀಟರ್ ಸುತ್ತಲೊಳಗೆ ಫೋಟೋ ಅಥವಾ ಕ್ಯಾಮ್ರಾವನ್ನ ತಗೊಳ್ಳೋದಿಕ್ಕೆ ಅವಕಾಶ ಇದೆ ಅದನ್ನ ಬಿಟ್ಟು ಮತ ಪ್ರಚಾರ ಮಾಡೋದಾಗಿರ್ಬೋದು ಅಥವಾ ದುಡ್ಡನ್ನ ಕೊಡೋದಾಗಿರ್ಬೋದು ಮತದ ಯಾವುದೇ ಮತದಾರ ಮತವನ್ನ ಕೋರೋದಾಗಿರ್ಬೋದು ಹಾಗೆ ಯಾವುದೇ ನೋಟಿಸ್ ಅಥವಾ ಚಿಹ್ನೆಯನ್ನ ಪ್ರದರ್ಶನ ಮಾಡೋದು ಅಂತಂದ್ರೆ ವೋಟ್ ಮಾಡೋರಿಗೆ ಈ ಚಿಹ್ನೆಗೆ ಮಾಡಿ ಅಂತ ಹೇಳಿ ಸನ್ನೆ ಮಾಡೋದ್ ಯಾವುದು ಕೂಡ ಅವಕಾಶ ಇರೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ನೋಡಿ ಗ್ರಾಮ ಸಭೆ ನಡೆಸೋದಕ್ಕೋಸ್ಕರ ಯಾವುದೇ ಎರಡು ಸಭೆಗಳ ನಡುವೆ ಇರಬೇಕಾದ ಅಂತರ ಎಷ್ಟು ಅಂತ ಕೇಳಿದ್ದಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಒಂದು ಗ್ರಾಮ ಸಭೆಯನ್ನು ನಡೆಸ್ತೀವಿ ಆ ಒಂದು ಗ್ರಾಮ ಸಭೆ ನಡೆಸಿದ ನಂತರ ನೆಕ್ಸ್ಟ್ ಎರಡನೇ ಸಭೆಯನ್ನ ನಡೆಸಬೇಕಾದ್ರೆ ಎಷ್ಟು ಅಂತರ ಇರಬೇಕು ಒಂದು ಗ್ರಾಮ ಸಭೆ ಆದಮೇಲೆ ಎಷ್ಟು ದಿನಗಳ ನಂತರ ಎರಡನೇ ಸಭೆಯನ್ನು ನಾವು ಕರೀಬೇಕು ಅಂತ ಹೇಳಿ ಆಪ್ಷನ್ ಎ ಮೂರು ತಿಂಗಳು ಆಪ್ಷನ್ ಬಿ ಒಂದು ವರ್ಷ ಆಪ್ಷನ್ ಸಿ ಆರು ತಿಂಗಳು ಆಪ್ಷನ್ ಡಿ ಎರಡು ವರ್ಷ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಆರು ತಿಂಗಳು ಆರು ತಿಂಗಳ ಒಂದು ಗ್ಯಾಪಲ್ಲಿ ನಾವು ಎರಡನೇ ಸಭೆಯನ್ನು ನಾವು ಕರಿಬೇಕಾಗುತ್ತೆ ಸೊ ಹಾಗಾಗಿ ಆಪ್ಷನ್ಸಿ ಸರಿಯಾದ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಗ್ರಾಮ ಸಭೆ ಕರೆಯುವ ಪರಮಾಧಿಕಾರ ಇವರಿಗಿರುತ್ತದೆ ಅಂದ್ರೆ ಯಾರಿಗೆ ಗ್ರಾಮ ಸಭೆಯನ್ನು ಕರೀತಕ್ಕಂತಹ ಒಂದು ಅಧಿಕಾರ ಅಥವಾ ಪವರ್ ಇರುತ್ತೆ ಅಂತ ಹೇಳಿ ಪ್ರಶ್ನೆ ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಪ್ಷನ್ ಬಿ ತಾಲೂಕು ಪಂಚಾಯಿತಿ ಕಾರ್ಯದರ್ಶಿ ಆಪ್ಷನ್ ಸಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಆಪ್ಷನ್ ಡಿ ಕಾರ್ಯನಿರ್ವಾಹಕ ಅಧಿಕಾರಿ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಗ್ರಾಮ ಸಭೆಯನ್ನ ಕರೀತಕ್ಕಂತಹ ಒಂದು ಪವರ್ ಇರುವಂಥದ್ದು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಗ್ರಾಮ ಸಭೆಯ ಪ್ರತಿಯೊಂದು ಸಭೆಯ ಅಧ್ಯಕ್ಷತೆಯನ್ನು ಇವರು ವಹಿಸ್ಕೊಳ್ತಾರೆ ಅಂದರೆ ಗ್ರಾಮ ಸಭೆ ಮಾಡಬೇಕಾದ್ರೆ ಪ್ರತಿ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸ್ಕೊಳ್ತಾರೆ ಅಂತ ಹೇಳಿ ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಸದಸ್ಯ ಆಪ್ಷನ್ ಬಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆಪ್ಷನ್ ಸಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಆಪ್ಷನ್ ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಏನಿದ್ದಾರೆ ಇವರು ಪ್ರತಿಯೊಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಹದಿನಾರನೇ ಪ್ರಶ್ನೆ ಗ್ರಾಮ ಸಭೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿಬ್ಬರೂ ಕೂಡ ಗೈರು ಹಾಜರಾದಲ್ಲಿ ಅಥವಾ ರಜಾ ಹಾಕದಲ್ಲಿ ಅವರು ಬರದೇ ಇದ್ದಲ್ಲಿ ಆ ಒಂದು ಗ್ರಾಮ ಸಭೆಯ ಯಾರು ವಹಿಸಿಕೊಳ್ತಾರೆ ಅಂತ ಹೇಳಿ ಆಪ್ಷನ್ ಎ ಪಕ್ಕದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಪ್ಷನ್ ಬಿ ಗ್ರಾಮ ಪಂಚಾಯಿತಿಯ ಒಬ್ಬ ಹಿರಿಯ ಸದಸ್ಯ ಆಪ್ಷನ್ ಸಿ ಕಾರ್ಯನಿರ್ವಹಣಾಧಿಕಾರಿ ಆಪ್ಷನ್ ಡಿ ಗ್ರಾಮದ ಮುಖಂಡರು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಗ್ರಾಮ ಪಂಚಾಯಿತಿಯ ಒಬ್ಬ ಹಿರಿಯ ಸದಸ್ಯರು ಏನ್ ಮಾಡ್ತಾರೆ ಅಧ್ಯಕ್ಷರು ಹಾಗೆ ಉಪಾಧ್ಯಕ್ಷರು ಬರದೇ ಇದ್ದಲ್ಲಿ ಆ ಗ್ರಾಮ ಸಭೆಯ ಅಧ್ಯಕ್ಷ ವಹಿಸಿಕೊಳ್ಳುವಂಥದ್ದು ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹದಿನೇಳನೇ ಪ್ರಶ್ನೆ ಆಶ್ರಯ ವಸತಿ ಯೋಜನೆಯನ್ನ ಕರ್ನಾಟಕ ಯಾವಾಗಿನಿಂದ ಜಾರಿಗೆ ತಂದಿದೆ ಅಂತ ಪ್ರಶ್ನೆ ಆಪ್ಷನ್ ಎ ಸಾವಿರದ ಒಂಬೈನೂರ ತೊಂಬತ್ತ ಮೂರು ತೊಂಬತ್ನಾಲ್ಕು ಆಪ್ಷನ್ ಬಿ ತೊಂಬತ್ನಾಲ್ಕು ತೊಂಬತ್ತೈದು ಆಪ್ಷನ್ ಸಿ ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡು ಆಪ್ಷನ್ ಡಿ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟು ಸೊ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಆಶ್ರಯ ವಸತಿ ಯೋಜನೆಯನ್ನು ಯಾವಾಗ ಜಾರಿಗೆ ತಂತು ಅಂತ ಹೇಳಿದರೆ ಆಪ್ಷನ್ ಎ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕನೇ ಇಸವಿಯಲ್ಲಿ ಈ ಒಂದು ಆಶ್ರಯ ವಸತಿ ಯೋಜನೆ ಜಾರಿಗೆ ಬಂದಿರೋ ಅಂಥದ್ದು ಹದಿನೆಂಟನೇ ಪ್ರಶ್ನೆ ಆಶ್ರಯ ವಸತಿ ಯೋಜನೆಯನ್ನು ಯಾವ ಸಂಸ್ಥೆಯ ಮೂಲಕ ಅನುಷ್ಠಾನಗೊಳಿಸಲಾಗುತ್ತದೆ ಅಂತ ಇದೆ ಆಪ್ಷನ್ ಎ ಕರ್ನಾಟಕ ಗೃಹ ನಿರ್ಮಾಣ ಮಂಡಳಿ ಆಪ್ಷನ್ ಸಿ ಅಂಬೇಡ್ಕರ್ ಆಶ್ರಯ ವಸತಿ ನಿಗಮ ಆಪ್ಷನ್ ಸಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಆಪ್ಷನ್ ಡಿ ಪೌರಾಡಳಿತ ಇಲಾಖೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ಸಂಸ್ಥೆಯ ಮುಖಾಂತರ ಈ ಆಶ್ರಯ ವಸತಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಂಥದ್ದು ಹತ್ತೊಂಬತ್ತನೇ ಪ್ರಶ್ನೆ ಆಶ್ರಯ ಯೋಜನೆಯ ಫಲಾನುಭವಿಗಳನ್ನು ಎಲ್ಲಿ ಆಯ್ಕೆ ಮಾಡಲಾಗುತ್ತದೆ ಅಂತ ಇದೆ ಆಪ್ಷನ್ ಎ ವಾರ್ಡ್ ಸಭೆ ಆಪ್ಷನ್ ಬಿ ಗ್ರಾಮ ಸಭೆ ಆಪ್ಷನ್ ಸಿ ಜಿಲ್ಲಾ ಪಂಚಾಯತ್ ಸಭೆ ಆಪ್ಷನ್ ಡಿ ವಿಧಾನಸಭೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರಾಮ ಸಭೆಗಳಲ್ಲಿ ಆಶ್ರಯ ಯೋಜನೆಯ ಫಲಾನುಭವಿಗಳನ್ನು ಆಯ್ಕೆ ಮಾಡುವಂಥದ್ದು ಸೊ ಉತ್ತರ ಏನಿಲ್ಲ ಆಪ್ಷನ್ ಬಿ ಗ್ರಾಮ ಸಭೆ ಸರಿಯಾದ ಉತ್ತರ ಇಪ್ಪತ್ತನೇ ಪ್ರಶ್ನೆ ನೋಡಿ ಆಶ್ರಯ ವಸತಿ ಯೋಜನೆಗೆ ಯಾರು ಅನ ಅನರ್ಹರು ಅಂತ ಇದೆ ಅಂದ್ರೆ ಈ ಒಂದು ಆಶ್ರಯ ವಸತಿ ಯೋಜನೆಯಡಿ ಮನೆಯನ್ನ ಪಡ್ಕೊಳ್ಳೋದಕ್ಕೋಸ್ಕರ ಯಾರಿಗೆ ಅಹ್ ಅರ್ಹತೆ ಇರೋದಿಲ್ಲ ಅಥವಾ ಯಾರು ಅರ್ಹರಲ್ಲ ಅನ್ನೋಂಥದ್ದು ಆಪ್ಷನ್ ಎ ಅಂಗವಿಕಲರು ಆಪ್ಷನ್ ಬಿ ಮಾಜಿ ಸೈನಿಕರು ಆಪ್ಷನ್ ಸಿ ಹಿರಿಯ ನಾಗರಿಕರು ಮತ್ತು ಆಪ್ಷನ್ ಡಿ ಇವರೆಲ್ಲರೂ ಕೂಡ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಇವರೆಲ್ಲರೂ ಕೂಡ ಆಶಯ ವಸತಿ ಯೋಜನೆಯಡಿ ಮನೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅಂಗವಿಕಲರು ಹಿರಿಯ ನಾಗರಿಕರು ಮಾಜಿ ಸೈನಿಕರು ಇವರೆಲ್ಲರೂ ಕೂಡ ಅನರ್ಹರಾಗಿರ್ತಾರೆ ಸೊ ಇವರಿಗೆ ಮನೆ ಯಾವ ಕಾರಣಕ್ಕೂ ಸಿಗೋದಿಲ್ಲ ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ಆಶ್ರಯ ವಸತಿ ಯೋಜನೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಎಷ್ಟು ಮೀಸಲಿಡಲಾಗಿದೆ ಅಂತ ಇದೆ ಆಪ್ಷನ್ ಎ ಶೇಕಡ ಐವತ್ತು ಪರ್ಸೆಂಟ್ ಆಪ್ಷನ್ ಬಿ ಶೇಕಡ ಮೂವತ್ತು ಆಪ್ಷನ್ ಸಿ ಶೇಕಡಾ ನಲವತ್ತು ಆಪ್ಷನ್ ಡಿ ಶೇಕಡಾ ಹತ್ತು ಇಲ್ಲಿ ಸರಿಯಾದಂತಹ ಉತ್ತರ ಪರಿಶಿಷ್ಟ ಜಾತಿಯವರಿಗೆ ಶೇಕಡ ನಲವತ್ತರಷ್ಟು ಆಶ್ರಯ ವಸತಿ ಯೋಜನೆಯಲ್ಲಿ ಮೀಸಲಾತಿ ಇರೋವಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಆಶ್ರಯ ವಸತಿ ಯೋಜನೆಯ ಮನೆಯ ಘಟಕದ ವೆಚ್ಚ ಎಷ್ಟು ಅಂತ ಹೇಳಿ ಆಪ್ಷನ್ ಎ ರೂಪಾಯಿ ಇಪ್ಪತ್ತು ಸಾವಿರ ಆಪ್ಷನ್ ಬಿ ರೂಪಾಯಿ ಹತ್ತು ಸಾವಿರ ಆಪ್ಷನ್ ಸಿ ರೂಪಾಯಿ ಐವತ್ತು ಸಾವಿರ ಆಪ್ಷನ್ ಇ ರೂಪಾಯಿ ಅರವತ್ತು ಸಾವಿರ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ರೂಪಾಯಿ ಇಪ್ಪತ್ತು ಸಾವಿರ ಘಟಕದ ವೆಚ್ಚ ಆಗಿರುವಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ಇಪ್ಪತ್ತ್ ಪ್ರಶ್ನೆ ನೋಡಿ ನಿರ್ಮಾಣ ಸಂಸ್ಥೆಗಳಿಂದ ಮನೆಗಳನ್ನು ನಿರ್ಮಿಸುವ ಸಂದರ್ಭದಲ್ಲಿ ಮನೆಯ ವಿನ್ಯಾಸ ಮತ್ತು ಅಂದಾಜು ಪಟ್ಟಿಯನ್ನು ಯಾರಿಂದ ಅನುಮೋದನೆ ಪಡೆಯಬೇಕು ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಆಪ್ಷನ್ ಬಿ ವಸತಿ ಸಮಿತಿ ಆಪ್ಷನ್ ಸಿ ಗೃಹ ನಿರ್ಮಾಣ ಮಂಡಳಿ ಆಪ್ಷನ್ ಆಪ್ಷನ್ ಡಿ ಪೌರಸಭೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ವಸತಿ ಸಮಿತಿ ಏನಿದೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ನೋಡಿ ಆಶ್ರಯ ಯೋಜನೆಯ ನಿರ್ಮಾಣದ ಮೊಬಲಗನ್ನು ಅಥವಾ ಹಣವನ್ನು ಸರ್ಕಾರವು ಎಷ್ಟು ಕಂತುಗಳಲ್ಲಿ ಪಾವತಿ ಮಾಡುತ್ತದೆ ಅಂತ ಇದೆ ಆಪ್ಷನ್ ಎ ಐದು ಆಪ್ಷನ್ ಬಿ ನಾಲ್ಕು ಆಪ್ಷನ್ ಸಿ ಎರಡು ಆಪ್ಷನ್ ಡಿ ಒಂದೇ ಕಂತಿನಲ್ಲಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ನಾಲ್ಕು ಕಂತುಗಳು ಏನಿದೆ ಸರಿಯಾದ ಉತ್ತರ ನಾಲ್ಕು ಕಂತುಗಳಲ್ಲಿ ಈ ಒಂದು ಹಣವನ್ನು ಪಾವತಿ ಮಾಡುವಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಇಪ್ಪತ್ತೈದನೇ ಪ್ರಶ್ನೆ ನೋಡಿ ಇಂದಿರಾ ಆವಾಸ್ ಯೋಜನೆಯು ಪ್ರಾರಂಭವಾಗಿದ್ದು ಯಾವಾಗ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೈದು ಆಪ್ಷನ್ ಬಿ ಸಾವಿರದ ಒಂಬೈನೂರ ಎಂಬತ್ತೇಳು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಂಬತ್ತಾರು ಆಪ್ಷನ್ ಡಿ ಸಾವಿರದ ಒಂಬೈನೂರ ತೊಂಬತ್ತು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಂದಿರಾ ಆವಾಸ್ ಯೋಜನೆ ಪ್ರಾರಂಭ ಆಗಿರೋವಂಥದ್ದು ಇಪ್ಪತ್ತಾರನೇ ಪ್ರಶ್ನೆ ಇಂದಿರಾ ಆವಾಸ್ ಯೋಜನೆಗೆ ತಗಲುವ ವೆಚ್ಚವನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಕ್ರಮವಾಗಿ ಯಾವ ಅನುಪಾತದಲ್ಲಿ ಭರಿಸುತ್ತವೆ ಆಪ್ಷನ್ ಎ ಐವತ್ತು ಇಷ್ಟು ಐವತ್ತು ಆಪ್ಷನ್ ಬಿ ಎಪ್ಪತ್ತೈದು ಇಷ್ಟು ಇಪ್ಪತ್ತೈದು ಆಪ್ಷನ್ ಸಿ ಅರವತ್ತು ಇಷ್ಟು ನಲವತ್ತು ಆಪ್ಷನ್ ಡಿ ನಲವತ್ತು ಇಷ್ಟು ಅರವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೈದು ಇಷ್ಟು ಇಪ್ಪತ್ತೈದು ಅನುಪಾತ ಸರಿಯಾದಂತಹ ಆನ್ಸರ್ ಇಪ್ಪತ್ತೇಳನೇ ಪ್ರಶ್ನೆ ಇಂದಿರಾ ಆವಾಸ್ ಯೋಜನೆಯಡಿ ಮನೆಗಳ ನಿರ್ಮಾಣಕ್ಕಾಗಿ ಫಲಾನುಭವಿಗಳಿಗೆ ಬಿಡುಗಡೆ ಮಾಡುವ ಅನುದಾನವು ಈ ಕೆಳಗಿನ ಯಾವುದು ಘಟಕವಾಗಿರುವುದಿಲ್ಲ ಘಟವಾಗಿರುವುದಿಲ್ಲ ಅಂತ ಇದೆ ಆಪ್ಷನ್ ಎ ಮನೆ ನಿರ್ಮಾಣಕ್ಕೆ ರೂಪಾಯಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಆಪ್ಷನ್ ಬಿ ಶೌಚಾಲಯಕ್ಕೆ ರೂಪಾಯಿ ಆರುನೂರು ಆಪ್ಷನ್ ಸಿ ಕುಡಿಯುವ ನೀರು ಸೌಲಭ್ಯಕ್ಕೆ ರೂಪಾಯಿ ಎರಡು ಸಾವಿರ ಆಪ್ಷನ್ ಡಿ ಅಸ್ತ್ರ ಒಲೆಗೆ ರೂಪಾಯಿ ನೂರು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಸ್ತ್ರ ಒಲೆಗೆ ರೂಪಾಯಿ ನೂರು ಅನ್ನೋದು ಸರಿಯಾಗಿರ್ತಕ್ಕಂಥ ಆನ್ಸರ್ ಇಪ್ಪತ್ತೆಂಟನೇ ಪ್ರಶ್ನೆ ನೋಡಿ ಇಂದಿರಾ ಆವಾಸ್ ಯೋಜನೆಯ ಅನ್ವಯ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗೆ ಒಂದು ವರ್ಷದಲ್ಲಿ ಎಷ್ಟು ಮನೆಗಳ ನಿರ್ಮಾಣವನ್ನ ಮಾಡುವ ಗುರಿಯನ್ನು ಹೊಂದಲಾಗಿರುತ್ತದೆ ಅಂತ ಇದೆ ಆಪ್ಷನ್ ಎ ಐವತ್ತು ಆಪ್ಷನ್ ಬಿ ಮೂವತ್ತು ಆಪ್ಷನ್ ಸಿ ನೂರು ಆಪ್ಷನ್ ಡಿ ಇಪ್ಪತ್ತೈದು ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮೂವತ್ತು ಸೊ ಪ್ರತಿ ಅಂದರೆ ಒಂದು ವರ್ಷದಲ್ಲಿ ಮೂವತ್ತು ಮನೆಗಳನ್ನ ನಿರ್ಮಾಣ ಮಾಡುವಂತಹ ಗುರಿಯನ್ನು ಈ ಒಂದು ಇಂದಿರಾ ಆವಾಸ್ ಯೋಜನೆ ಹೊಂದಿರುವಂಥದ್ದು ಮುಂದಿನ ಪ್ರಶ್ನೆ ಇಂದಿರಾ ಆವಾಸ್ ಯೋಜನೆಗೆ ಕೆಳಗಿನವರಲ್ಲಿ ಯಾರು ಫಲಾನುಭವಿಗಳು ಅಂತ ಇದೆ ಅಂದರೆ ನಾಲ್ಕು ಆಪ್ಷನ್ಸ್ ಇದೆ ಅಲ್ವಾ ಆ ನಾಲ್ಕು ಆಪ್ಷನ್ಸಲ್ಲಿ ಯಾರು ಈ ಒಂದು ಇಂದಿರಾ ಆವಾಸ್ ಯೋಜನೆಯಲ್ಲಿ ಮನೆಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವನ್ನು ಹೊಂದಿರ್ತಾರೆ ಅಂತ ಹೇಳಿ ಆಪ್ಷನ್ ಎ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಟುಂಬಗಳು ಆಪ್ಷನ್ ಬಿ ಅಂಗವಿಕಲರು ಆಪ್ಷನ್ ಸಿ ಜೀತಮುಕ್ತ ಕೂಲಿಕಾರರು ಆಪ್ಷನ್ ಡಿ ಇವರೆಲ್ಲರೂ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಇವರೆಲ್ಲರೂ ಕೂಡ ಅಂದರೆ ಪರಿಶಿಷ್ಟ ಜಾತಿ ಪಂಗಡದವರಾಗಿರ್ಬೋದು ಅಂಗವಿಕಲರಾಗಿರ್ಬೋದು ಹಾಗೆ ಜೀತ ಮುಕ್ತ ಕೂಲಿಕಾರರು ಇವರೆಲ್ಲರೂ ಕೂಡ ಇಂದಿರಾ ಆವಾಸ್ ಯೋಜನೆಯಡಿಯಲ್ಲಿ ಮನೆಗಳನ್ನು ಪಡ್ಕೊಳ್ತಕ್ಕಂತಹ ಅವಕಾಶವನ್ನು ಹೊಂದಿರ್ತಾರೆ ಮೂವತ್ತನೇ ಪ್ರಶ್ನೆ ಇಂದಿರಾ ಅವಾಸ್ ಯೋಜನೆಯ ಫಲಾನುಭವಿಗಳ ಆಯ್ಕೆಯನ್ನು ಯಾರು ಮಾಡಲಾಗುತ್ತದೆ ಆಪ್ಷನ್ ಎ ಗ್ರಾಮ ಪಂಚಾಯಿತಿ ಆಪ್ಷನ್ ಬಿ ಗ್ರಾಮಸಭೆ ಆಪ್ಷನ್ ಸಿ ತಾಲೂಕು ಪಂಚಾಯಿತಿ ಆಪ್ಷನ್ ಡಿ ಜಿಲ್ಲಾ ಪಂಚಾಯಿತಿ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಗ್ರಾಮ ಸಭೆ ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ನೋಡೋರೆಲ್ಲ ಸ್ನೇಹಿತರೆ ಇದಾಗಿತ್ತು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೆ ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಪಟ್ಟ ಕೆಲವೊಂದಷ್ಟು ಮಾಹಿತಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ